ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 6 ಪೇಜ್ ನಂಬರ್ 180. ಆದರೆ ಈಗ ನಿರೀಕ್ಷೆಯಲ್ಲಿದೆ. ಇಂತಹ ಸುಚ್ಛಾನಿಯ ಪರಿಸ್ಥಿತಿಗೆ ಯಾವ ಸಮಯವಿದೆ? ಈಗ ಪ್ರಪಂಚದಾದ್ಯಂತ ಕಷ್ಟಪಡುವವರಿಗೆ, ದುಃಖ ಪಡುವವರಿಗೆ, ಸಾಯುವವರಿಗೆ ಏನು ಮಾಡಬಹುದು? ಈಗಾಗಲೇ ಮರಣವೆಂಬ ಬಂದಿಖಾನೆಯನ್ನು ಸೇರಿ ಹೋಗಿರುವ ಸುಮಾರು 50,000 ಮಿಲಿಯಕ್ಕೂ ಹೆಚ್ಚು ಜನರಿಗೆ ಏನು ಮಾಡಬಹುದು? ಅವರು ತಮಗೆ ತಾವೇ ನಿಶ್ಚಯವಾಗಿ ಏನು ಮಾಡಲು ಸಾಧ್ಯವಿಲ್ಲವೆಂದು ನಾವು ಉತ್ತರಿಸುತ್ತೇವೆ. ಕಾಯಿಲೆಗಳಿಂದ, ನೋವು ಮತ್ತು ಮರಣದಿಂದ ಹೊರಬರಲು ಅವರು 6,000 ವರ್ಷಗಳವರೆಗೆ ಹೆಣಗಿರುವುದೇ ಇಂತಹ ನಿರೀಕ್ಷೆಗೆ ಆಧಾರವಿಲ್ಲವೆಂದು ಪ್ರಶ್ನಾತೀತವಾಗಿ ರುಜುವಾತು ಪಡಿಸಿದೆ. ನಿರೀಕ್ಷೆಯನ್ನಿಡುವವರು ಅದನ್ನು ನಮ್ಮ ರಕ್ಷಣೆಯ ದೇವರ ಕಡೆಗೆ ನೋಡಿಕೊಂಡು ಇಡಬೇಕು. ಆತನು ಒಂದು ವಿಮೋಚನೆಯನ್ನು ಸೂಚಿಸಿದ್ದಾನೆ ಮತ್ತು ಅವರು ತನ್ನ ಬಹುಕಾಲದ ಯೋಜನೆಯನ್ನು ಹಂತ ಹಂತವಾಗಿ ನಿರ್ವಹಿಸುತ್ತಿದ್ದಾನೆಂದು ಸತ್ಯವೇದವು ನಮಗೆ ತಿಳಿಯಪಡಿಸುತ್ತದೆ. ಮೊದಲನೆಯ ಹಂತವು ಬಿಡುಗಡೆ. ನಮ್ಮ ವಿರುದ್ಧ ಇದ್ದ ದಂಡನೆಯನ್ನು ಪಾವತಿಸುವುದು ಮರಣ ದಂಡನೆ. ಇದನ್ನು ನಮ್ಮ ಕರ್ತನಾದ ಯೇಸುವು ತೆತ್ತಿದ್ದಾನೆ. ನಮ್ಮನ್ನು ದೇವರ ಬಳಿಗೆ ಸೇರುವುದಕ್ಕಾಗಿ ಆತನು ನೀತಿವಂತನಾಗಿದ್ದರೂ ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟನು. ನಮ್ಮನ್ನು ದೇವರ ಬಳಿ ಸೇರಿಸುವುದಕ್ಕಾಗಿ 1 ಪೇತ್ರ 3:18. ಕೀರ್ತನೆಗಾರನು ಹೇಳಿರುವಂತೆ, ಯಾರಾದರೂ ತನ್ನ ಸಹೋದರನು ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ಕೀರ್ತನೆ 49:7-8. ಆದರೆ ಮಾನವನ ದುಸ್ಥಿತಿಯು ದೇವರಿಗೆ ಒಂದು ಅವಕಾಶವನ್ನು ಒದಗಿಸಿತು. ಆತನು ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಕಳಿಸಿಕೊಟ್ಟನು. ಆ ಯೇಸುವು ನಮಗಾಗಿ ತನ್ನ ಕುಂದಿಲ್ಲದ ಪ್ರಾಣವನ್ನೇ ಅರ್ಪಿಸಿದ್ದನು. ಆತನು ಈ ಪ್ರಾಣವು ಪವಿತ್ರವೂ ಹಾನಿಕರವಲ್ಲದ್ದು, ಪಾಪಿಗಳಿಂದ ಪ್ರತ್ಯೇಕವಾದದ್ದು ಆಗಿತ್ತು, ಸಾಯುವ ಜನಾಂಗದಿಂದಲೂ ಪ್ರತ್ಯೇಕವಾಗಿತ್ತು. ಈ ರೀತಿ ತೆತ್ತ ಪ್ರಾಣವನ್ನು ದೇವರು ಅನುರೂಪವಾದ ಕ್ರಯವನ್ನಾಗಿ ಅಂಗೀಕರಿಸಿದವರು ಮತ್ತು ಧಿಕ್ಕರಿಸಲ್ಪಟ್ಟ ತಂದೆಯಾದ ಅದಾಮನ ಪ್ರಾಣಕ್ಕೆ ಸರಿದೂಗಿಸಿರುವ ಈ ರೀತಿಯಲ್ಲಿ ಇದು ಆದಾಮನ ಮಕ್ಕಳಾದ ನಮ್ಮೆಲ್ಲರಿಗೂ ಲಭ್ಯವಾಗಿದೆ. ಯಾಕೆಂದರೆ ನಾವು ನಮ್ಮ ಸ್ವಂತ ಕಾರಣಕ್ಕಾಗಿ ಧಿಕ್ಕರಿಸಲ್ಪಟ್ಟವರಲ್ಲ, ಆದರೆ ಒಬ್ಬನ ಅವಿಧೇಯತೆಯಿಂದ. ಆದುದರಿಂದ ದೇವರು ನ್ಯಾಯವಂತನಾಗಿದ್ದು ಒಬ್ಬನ ವಿಧೇಯತೆ ಮತ್ತು ಈಡುಬಲಿಯಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಆತನೇ ನಮ್ಮ ಕರ್ತನಾದ ಯೇಸುಕ್ರಿಸ್ತನು. ಆತನ ಬಗ್ಗೆ ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. 1 ತಿಮೋತಿ 2:6 ಎಂದು ಬರೆದಿದೆ. ಪ್ರಿಯ ಸ್ನೇಹಿತರೆ, ನಾವು ಹೀಗೆ ಹೇಳುವಾಗ ನಮ್ಮ ಕರ್ತನಾದ ಯೇಸುವು ಸಭೆಯನ್ನು ಮಾತ್ರ ವಿಮೋಚಿಸಲಿಲ್ಲ ಎಂಬುದನ್ನು ಗಮನಿಸೋಣ. ದೇವವಾಕ್ಯವು ಹೇಳುವಂತೆ ಆತನು ನಮ್ಮ ಕ್ರೈಸ್ತ ಸಭೆಯ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪವನ್ನು ಸಹ ನಿವಾರಣೆ ಮಾಡುತ್ತಾನೆ. 1 ಯೋಹಾನ 2:2. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ನಮಗೆ ಒಳ್ಳೆಯ ನಿರೀಕ್ಷೆಗೆ ಆಧಾರವುಂಟು. ಅಪೋಸ್ತಲನು ಸಲಹೆ ಮಾಡುವಂತೆ ನಿರೀಕ್ಷೆ ಇಲ್ಲದ ಇತರರಂತೆ ಅಥವಾ ದೇವರ ವಾಕ್ಯದಲ್ಲಿನ ಸಕಾರಣವಾದ ಪ್ರಕಟಣೆಯನ್ನು ಆತುಕೊಳ್ಳುವ ನಿಸ್ಸರವಾದ ನಿರೀಕ್ಷೆ ಉಳ್ಳವರಂತೆ ನಾವು ದುಃಖಿಸಬಾರದು. ಆದರೆ ಯೇಸು ಕ್ರಿಸ್ತನು ಮರಣ ಹೊಂದಿ ಬಹಳ ಕಾಲವಾಯಿತು. ಪಾಪ ಮತ್ತು ಮರಣವು ತನ್ನ ಆಳ್ವಿಕೆಯನ್ನು ನಡೆಸಿ ಮಾನವ ಸಂತತಿಯನ್ನು ನುಂಗಿಬಿಡಲು ಇನ್ನು ಯಾಕೆ ಬಿಡಬೇಕು ಎಂದು ಒಬ್ಬರು ಪ್ರಶ್ನಿಸುತ್ತಾರೆ. ನಾವು ಉತ್ತರಿಸುವುದೇನೆಂದರೆ, ದೇವರು ಈ ಬಲಿಯನ್ನು ಕಳಿಸಲು 4,000 ವರ್ಷ ತಡ ಮಾಡಿದನು. ಅದರಂತೆ ಅದರ ಆಶೀರ್ವಾದಗಳು ಪ್ರಾಪ್ತವಾಗಲು ಇನ್ನೂ ತಡ ಮಾಡುತ್ತಾನೆ ಮತ್ತು ಈ ಆಶೀರ್ವಾದಗಳು ದೇವರ ಸೂಕ್ತ ಸಮಯದಲ್ಲಿ ನಿಶ್ಚಯವಾಗಿ ಪ್ರಾಪ್ತವಾಗಲಿದೆ. ಈ ರೀತಿಯಲ್ಲಿ ತಡವಾಗುವ ಉದ್ದೇಶವು ದೇವರ ವಾಕ್ಯಗಳಲ್ಲಿ 2 ಬಗೆಯಾಗಿದೆ. ಮೊದಲನೆಯದಾಗಿ, ಸಾಕಷ್ಟು ಸಂಖ್ಯೆಯಲ್ಲಿ ಮಾನವ ಕುಟುಂಬಗಳು ಹುಟ್ಟಬಂದು ಲೋಕಾದ್ಯಂತ ವ್ಯಾಪಿಸುವಂತೆ ಅವಕಾಶ ಕಲ್ಪಿಸುವುದಕ್ಕಾಗಿಯೂ, ಆಗ ಅದನ್ನು ಏದೆನಿನ ಪರಿಪೂರ್ಣತೆಗೆ ತಂದು ಒಟ್ಟಾರೆ ದೇವರ ಪರದೈಸಿ ಪೂರ್ಣ ಪ್ರಮಾಣದಲ್ಲಿ ಪೂರ್ವಸ್ಥಿತಿ ಪುನರ್ವಶ ಪಡೆಯುವುದು. ಇವು ಪ್ರಸ್ತುತ ಸಮಯದಲ್ಲಿ ಪಾಪ ಮತ್ತು ಮುಖ್ಯವಾದ ಪಾಠದ ಸ್ವಭಾವಗಳನ್ನು, ಅಂದರೆ ಪಾಪದ ಅತಿರೇಕ ಮತ್ತು ಅದರ ಅನಿಷ್ಟಗಳಿಂದ ಕಲಿತುಕೊಳ್ಳುವುದು. ದೇವರ ಸಮಯವು ಬಂದ ಕೂಡಲೇ ಇದು ಬಹಳ ದೂರವಿಲ್ಲವೆಂದು ನಾವು ನಂಬುತ್ತೇವೆ. ಆತನು ತನ್ನ ವಾಗ್ದಾನವನ್ನು ನೆರವೇರಿಸಿ ಈ ಲೋಕದಲ್ಲಿ ತನ್ನ ರಾಜ್ಯವನ್ನು
ಪ್ರತಿಷ್ಠಾಪಿಸುವನು. ಇದು ಸೈತಾನನನ್ನು ಬಂಧಿಸುತ್ತದೆ. ಪಾಪ ಮತ್ತು ಮರಣದ ದೆಡೆಗೆ ಕಾರ್ಯವೆಸಗುತ್ತಿರುವಾಗ ಆತನ ಎಲ್ಲ ಶಕ್ತಿ ಮತ್ತು ಪ್ರಭಾವಗಳನ್ನು ಗ್ರಹಿಸುವುದು ಹಾಗೂ ದೇವಜ್ಞಾನವು ವಿಶ್ವ ವ್ಯಾಪಿಯಾಗುವಂತೆ ಮಾಡುತ್ತದೆ. ಈ ರೀತಿಯಲ್ಲಿ ಕ್ರಿಸ್ತನು ಎಲ್ಲ ಮಾನವ ಕುಟುಂಬಗಳನ್ನು ಆಶೀರ್ವದಿಸುತ್ತಾನೆ ಮತ್ತು ಹಂತ ಹಂತವಾಗಿ ಅವನು ಲೋಕವು ಸೃಷ್ಟಿಗೊಂಡ ಭವ್ಯವಾದ ಸಮರ್ಪಕತೆಗೆ ಅಂದರೆ ತಂದೆಯಾದ ಆದಾಮನಲ್ಲಿ ಪ್ರತಿನಿಧಿಸಲ್ಪಟ್ಟ ದೇವರ ಸ್ವರೂಪಕ್ಕೆ ಕೊಂಡೊಯ್ಯುತ್ತಾನೆ. ಈ ಆಶೀರ್ವಾದ ಕಾಲವನ್ನು ಧರ್ಮಯುಗವೆಂದು ಕರೆಯಬಹುದು. ಅದರ ಸಲುವಾಗಿಯೇ ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂದು ಪ್ರಾರ್ಥಿಸಬೇಕೆಂದು ಕರ್ತನು ನಮಗೆ ಕಲಿಸಿಕೊಟ್ಟ ಪ್ರಾರ್ಥನೆಯಲ್ಲಿ ಹೇಳಿದ್ದಾನೆ. ಮತ್ತಾಯ 6:10-11. ಈ ಲೋಕದಲ್ಲಿ ನೈತಿಕತೆಯನ್ನು ದೃಢವಾದ ನೆಲೆಯಲ್ಲಿ ಸ್ಥಾಪಿಸಲು ಮತ್ತು ಮಾನವರಲ್ಲಿ ಕ್ರಿಸ್ತನಿಗೆ ವಿಧೇಯರಾಗಿ ಯಾರು ನಿತ್ಯ ಜೀವಕ್ಕೆ ಅರ್ಹರು ಎಂದು ಮಾನವ ಜಾತಿಯ ಲೋಕವನ್ನು ಪರೀಕ್ಷಿಸಲು ಮತ್ತು ಪೂರ್ಣ ತಿಳುವಳಿಕೆಯಿಂದ ಪಾಪವನ್ನು ಆರಿಸಿಕೊಂಡು ಎರಡನೆಯ ಮರಣಕ್ಕೆ ಅಂದರೆ ಕರ್ತನ ಪ್ರಸನ್ನತೆ ಮತ್ತು ಆತನ ಶಕ್ತಿಯ ಮಹಿಮೆಯಿಂದ ನಿತ್ಯವಾದ ನಾಶನಕ್ಕೆ ಗುರಿಯಾಗುತ್ತಾರೆಂದು ತಿಳಿಯಲು 1000 ವರ್ಷಗಳ ಆಶೀರ್ವಾದ ಭರಿತ ಮತ್ತು ಪುನರ್ವಶದ ಕಾಲದ ಅಗತ್ಯವಿದೆ. ಧರ್ಮಯುಗದ ಈ ಆಶೀರ್ವಾದವು ಈಗ ಲೋಕದಲ್ಲಿ ಜೀವಿಸುತ್ತಿರುವ ಸಹಸ್ರರು ಕೋಟಿ ಜನರಿಗೆ ಮಾತ್ರವೇ ಅನ್ವಯಿಸುವುದಲ್ಲ. ಈಗಾಗಲೇ ಮರಣದ ಮಹಾಸೆರೆಮನಿಯಾದ ಸಮಾಧಿ ಸೇರುವವರ ಸುಮಾರು 15 ಮಿಲಿಯನ್ ಜನರಿಗೂ ಅನ್ವಯವಾಗುತ್ತದೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಪ್ರಕಟಣೆ 1:18 ಎಂದು ಸಾರಿ ತಿಳಿಸಿದ ನಮ್ಮ ಕರ್ತನು ಇದರಿಂದ ಅವರನ್ನು ಸಹ ಆ ರಾಜ್ಯದ ಅವಕಾಶಗಳಿಗೆ ಕರೆಯುವವನಾಗಿದ್ದಾನೆ.